ನಮಸ್ಕಾರ ಪ್ರಿಯ ವೀಕ್ಷಕರೇ, ಲೋಕಸಭಾ ಚುನಾವಣೆಯ ಫಲಿತಾಂಶ ಸ್ಫೋಟ ಆಗಿದೆ. ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸುವ ನಿಟ್ಟಿನಲ್ಲಿ ಎನ್ಡಿಎ ಮಿತ್ರಕೂಟ ಮೋದಿ ಸಾರಥ್ಯದಲ್ಲಿ ಮತ್ತೊಂದು ಅವಧಿಗೆ ಇತಿಹಾಸ ಬರುವ ನಿಟ್ಟಿನಲ್ಲಿ ಅಲ್ಪ ಮತಗಳಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇಸ್ ಬಾರ್ ಚಾಸೋಪಾರ್ ಅನ್ನುವಂತಹ ಸ್ಲೋಗನ್ ವಿಫಲ ಆಗಿದೆ. ಆಶ್ಚರ್ಯ ವಿದ್ಯಮಾನದಲ್ಲಿ ಇಂಡಿಯಾ ಒಕ್ಕೂಟ 200 ಮೀರಿ ಅಚ್ಚರಿ ಎಂಬಂತೆ ಆಶ್ಚರ್ಯ ಎಂಬಂತೆ ಎನ್ಡಿಎ ಮಿತ್ರಕೂಟಕ್ಕೆ ಭಾರೀ ಪೈಪೋಟಿಯನ್ನು ಕೊಟ್ಟಿದೆ. ಕೆಲವು ಮಹತ್ವದ ರಾಜ್ಯಗಳು, ಉತ್ತರ ಪ್ರದೇಶ ಸೇರಿದಂತೆ, ಕೆಲವು ರಾಜಸ್ಥಾನ ಸೇರಿದಂತೆ ಕೆಲವು ಮುಖ್ಯ ರಾಜ್ಯಗಳಲ್ಲಿ ಜನ ಬಿಜೆಪಿಗೆ ಕೈ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಉತ್ತರ ಭಾರತದ ಕೆಲವು ಪ್ರಮುಖ ರಾಜ್ಯಗಳಿಗೆ ವಿಶೇಷವಾಗಿ ಇಂಡಿಯಾ ಒಕ್ಕೂಟ ಪ್ರವೇಶ ಆಗಿರೋದು ಒಂದು ದೊಡ್ಡ ರಾಜಕೀಯ ವಿದ್ಯಮಾನ ಆಗಿದೆ. ಈ ಎಲ್ಲ ಒಂದು ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಲೋಕಸಭಾ ಚುನಾವಣೆಯ ಮತಯಂತ್ರ ಮತ ಪೆಟ್ಟಿಗೆಯ ರಹಸ್ಯ ಸ್ಫೋಟ ಆಗಿದೆ. ಈಸ್ ಬಾರ್ ಚಾಸೋಪಾರ್ ಅನ್ನುವಂತಹ ಬಿಜೆಪಿಯ ಲೆಕ್ಕಾಚಾರ, ಪ್ರಧಾನಿ ನರೇಂದ್ರ ಮೋದಿಯವರ ಲೆಕ್ಕಾಚಾರ ಈ ಬಾರಿ ಸಕ್ಸಸ್ ಆಗ್ತಾ ಇಲ್ಲ. ಬದಲಿಗೆ ಎಲ್ಲಾ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗಳು ಬಹುತೇಕ ವಿಫಲವಾಗುವ ನಿಟ್ಟಿನಲ್ಲಿ ನಮಗೆ ಈಗ ಆರಂಭಿಕ ಫಲಿತಾಂಶದ ವಿವರ ನಮಗೆ ಸಿಗ್ತಾ ಇದೆ. ಅದರಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ಡಿಎ 290 ಮೀರಿ 300 ಗಡಿಯ ಹತ್ತಿರ ಹೋಗೋದಕ್ಕೆ ತೀನ್ಕಾಡುವಂತಹ ಪರಿಸ್ಥಿತಿ ಬಂದಿದೆ. ಹಾಗೇನೆ ಇಂಡಿಯಾ ಒಕ್ಕೂಟ ಸರಿಸುಮಾರು 230 ಸುತ್ತಮುತ್ತ ತನ್ನ ಪ್ರಾಬಲ್ಯವನ್ನ ಇಂದಿನ ಮಧ್ಯಾಹ್ನದ ಹೊತ್ತಿಗೆ ಲೀಡ್ ನ ಮೇಂಟೈನ್ ಮಾಡಿಕೊಂಡಿರುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ. ಹಾಗಾದ್ರೆ ಭಾರತದ ಇಡೀ ರಾಜಕೀಯ ಚಿತ್ರಣ ಹೇಗಾಗಿದೆ ಮತ್ತು ದಕ್ಷಿಣ ಭಾರತದಲ್ಲಿ ತನ್ನ ಪಾರುಪತ್ಯವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಮೋದಿ ಅವರ ಲೆಕ್ಕಾಚಾರ ಏನಾಗಿದೆ, ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಹಾಗಾದ್ರೆ ಬಿಹಾರದಲ್ಲಿ ಏನಾಗಿದೆ, ಈ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. ದಕ್ಷಿಣ ಭಾರತಕ್ಕೆ ಮೊದಲು ಬರೋದಾದ್ರೆ ನಿರೀಕ್ಷಿತ ರೀತಿಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇನ್ನೊಂದಿಷ್ಟು ಬಲಿಷ್ಠ ಪೈಪೋಟಿಯನ್ನ ಕೊಡಬೇಕಾಗಿತ್ತು. ಆದ್ರೆ ಅದು ನಮಗೆ ಈಗ ಲಭ್ಯವಿರುವ ರಿಸಲ್ಟ್ ನ ಲೀಸ್ಟ್ ಪ್ರಕಾರ ಅದು ಸಾಧ್ಯ ಇಲ್ಲ. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬರೀ ಒಂದನ್ನ ಪಡೆದಂತಹ ಕಾಂಗ್ರೆಸ್ ಪಕ್ಷ ಈ ಬಾರಿ ಗಣನೀಯವಾಗಿ ಸ್ಥಾನಗಳನ್ನ ಪಡೆಯುವ ನಿಟ್ಟಿನಲ್ಲಿ ಮುನ್ನಡೆಯನ್ನು ಸಾಧಿಸಿರುವುದು ನಮಗೆ ಫಲಿತಾಂಶಗಳಿಂದ ಗೊತ್ತಾಗ್ತದೆ. ಇದು ಒಂದು ಚಿತ್ರಣ. ಮತ್ತು ನಾವು ಆಂಧ್ರಪ್ರದೇಶಕ್ಕೆ ಮತ್ತು ತೆಲಂಗಾಣಕ್ಕೆ ಬಂದಾಗ ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ಡಿಎ ಒಕ್ಕೂಟ ಗಣನೀಯ ಸಂಖ್ಯೆಯ ಸ್ಥಾನಗಳನ್ನ ಅಲ್ಲಿ ಪಡ್ಕೊಳ್ಳೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಬಿಜೆಪಿ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ, ಇತರೆ ಪ್ರಾದೇಶಿಕ ಪಕ್ಷಗಳ ಮೂಲಕ ಆಂಧ್ರದಲ್ಲಿ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಅಲ್ಲಿ ಪ್ರಯತ್ನ ನಡೆಸಿರೋದು ನಮಗೆ ಒಟ್ಟಾರೆ ರಿಸಲ್ಟ್ ನ ಈಗ ಟ್ರೆಂಡ್ಸ್ ಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಆದ್ರೆ ಉತ್ತರ ಪ್ರದೇಶ ಭಾರತೀಯ ಜನತಾ ಪಕ್ಷಕ್ಕೆ ಕೈಕೊಟ್ಟಿದೆ. ಅಲ್ಲಿ ಇಂಡಿಯಾ ಒಕ್ಕೂಟ ಅಖಿಲೇಶ್ ಯಾದವ್ ಸಾರಥ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಲೀಡ್ ನ ಪಡ್ಕೊಳ್ಳೋದ್ರ ಮೂಲಕ ಯೋಗಿ ಆದಿತ್ಯನಾಥ್ ಅವರಿಗೆ ದೊಡ್ಡ ಹಿನ್ನಡೆ ಆಗಿದೆ. ಆದ್ರೆ ಇದೇ ಮ್ಯಾಜಿಕ್ ಬಿಹಾರದಲ್ಲಿ ನಡೆದಿಲ್ಲ. ಬಿಹಾರದಲ್ಲಿ ಒಂದು ವೇಳೆ ಈ ಮ್ಯಾಜಿಕ್ ನಡೆದ್ಬಿಟ್ಟಿದ್ರೆ ಈ ಇಡೀ ರಿಸಲ್ಟ್ ಒಂದು ರೀತಿಯಲ್ಲಿ ಎನ್ಡಿಎ ಒಕ್ಕೂಟಕ್ಕೆ ಥ್ರೆಟ್ನಿಂಗ್ ಆಗ್ತಿತ್ತು, ಎನ್ಡಿಎ ಒಕ್ಕೂಟ ಬೆಚ್ಚಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಿತ್ತು. ಆದ್ರೆ ಬಿಹಾರದಲ್ಲಿ ಅಲ್ಲಿ ಎನ್ಡಿಎ ಒಕ್ಕೂಟ ತನ್ನ ಲೀಡ್ ಗಳನ್ನ ಉಳಿಸಿಕೊಂಡಿರೋದ್ರಿಂದ ಇಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಉಸಿರಾಡುವಂತಹ ಪರಿಸ್ಥಿತಿ, ಬಿಜೆಪಿ ಒಂಚೂರು ಸಮಾಧಾನ ಪಟ್ಟುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿದೆ. ಗುಜರಾತ್, ಮಧ್ಯಪ್ರದೇಶ, ದೆಹಲಿ, ಉತ್ತರಾಖಂಡ, ಬಿಹಾರ ಇವೆಲ್ಲವೂ ಕೂಡ ಬಿಜೆಪಿಗೆ ಕೈ ಹಿಡಿದ ಕ್ಷೇತ್ರಗಳಾಗಿದ್ದು 293-300 ಹತ್ತತ್ರ ಹೋಗುವ ನಿಟ್ಟಿನಲ್ಲಿ ಒಟ್ಟು ಬಿಜೆಪಿ ಅಲ್ಲ, ಒಟ್ಟು ಎನ್ಡಿಎ ಒಕ್ಕೂಟ. ನಾನು ಹೇಳ್ತಿರೋದು ಬಿಜೆಪಿಯ ಇಂಡಿವಿಜುವಲ್ ಆಗಿ ಸಂಖ್ಯೆ ಇನ್ನೂ ಕಡಿಮೆ ಇದೆ. ಆದ್ರೆ ಎನ್ಡಿಎ ಒಕ್ಕೂಟದ ಸಂಖ್ಯೆ 293-300 ಹತ್ರ ಹೋಗೋದಕ್ಕೆ ತಿಳಿದಾಡೋ ಪರಿಸ್ಥಿತಿ ಉಂಟಾಗಿದೆ. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟ ಒಂದು ರೀತಿ ಶರದ್ ಪವಾರ್ ಮ್ಯಾಜಿಕ್ ತುಂಬಾ ಅದ್ಭುತವಾಗಿ ಕಾರ್ಯನಿರ್ವಹಿಸಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ತಮಿಳುನಾಡಲ್ಲಿ ಯಥಾ ಪ್ರಕಾರ ಇಂಡಿಯಾ ಒಕ್ಕೂಟದ ಅಂಗಸಂಸ್ಥೆಯಾದಂತಹ ಡಿಎಂಕೆ ಅಲ್ಲಿ ಇಂಪ್ರೆಸಿವ್ ಆದಂತಹ ಲೀಡ್ಸ್ ನ ಪಡ್ಕೋತಿರೋದು ನಮಗೆ ಬರ್ತಿರೋ ಮಾಹಿತಿ ಸಿಗ್ತಾ ಇದೆ. ಕೇರಳದಲ್ಲೂ ಕೂಡ ಇಲ್ಲಿ UDF ಗಣನೀಯವಾಗಿ ಹೆಚ್ಚು ಸ್ಥಾನವನ್ನ ಪಡ್ಕೋತಿರೋದು ನಮಗೆ ಮಾಹಿತಿಗಳಿಂದ ಲಭ್ಯ ಆಗ್ತಿದೆ. ಹಾಗೇನೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ
ವಿಶೇಷವಾಗಿ ಇಂಡಿಯಾ ಒಕ್ಕೂಟ ಎನ್ಡಿಎಗೆ ಸಮಬಲದ ಒಂದು ರೀತಿಯಲ್ಲಿ ಸಣ್ಣಸಾಟವನ್ನು ಕೊಟ್ಟಿದೆ. ಮಧ್ಯಪ್ರದೇಶ ಮಾತ್ರ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿದೆ. ಹಾಗೆಯೇ ಜಾರ್ಖಂಡ್ ಅಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಸಮಬಲದ ಸಣ್ಣಸಾಟವನ್ನು ನಡೆಸಿದೆ. ದೆಹಲಿನಲ್ಲಿ ಆಗಲೇ ಹೇಳಿದ ರೀತಿಯಲ್ಲಿ ಬಿಜೆಪಿ ಪವರ್ಫುಲ್ ಆಗಿದೆ. ಪಂಜಾಬ್ ಆಮ್ ಆದ್ಮಿ ಪಾರ್ಟಿ ಸಾರಥ್ಯದಲ್ಲಿ ಅಲ್ಲಿ ಯಥಾ ಪ್ರಕಾರ ಇಂಡಿ ಒಕ್ಕೂಟಕ್ಕೆ ಅಲ್ಲಿ ಒಲಿದಿದೆ. ಹೀಗಾಗಿ ಒಂದು ಹಿಂದಿ ಬೆಲ್ಟ್ ಅಲ್ಲಿ ಇಂಡಿಯಾ ಒಕ್ಕೂಟ ಒಳಹೊಕ್ಕೋದಕ್ಕೆ ಈ ಒಂದು ಚುನಾವಣೆಯಲ್ಲಿ ಸಾಧ್ಯ ಆಗಿದೆ. ಅಂದ್ರೆ ಸರಿ ಸುಮಾರು 3-4% ಅಷ್ಟು ಓಟುಗಳು ಶಿಫ್ಟ್ ಆಗಿವೆ. ಬಿಜೆಪಿಯಿಂದ ಓಟುಗಳು ಶಿಫ್ಟ್ ಆಗಿವೆ. ಬಿಜೆಪಿಯ ಜನಪ್ರಿಯತೆ ಕುಸಿದಿದೆ. ಮೋದಿ ಅವರ ವರ್ಚಸ್ಸು ತಕ್ಕ ಮಟ್ಟಿಗೆ ಕುಸಿದಿದೆ. ಆದರೂ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದರ ಮೂಲಕ ಈ ಬದಲು ನೆಹರೂರವರು 3 ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದಂತಹ ದಾಖಲೆಯನ್ನ ಮುರಿಯೋದಕ್ಕೆ ಮೋದಿ ಇದೀಗ ತುದಿಗಾಲಲ್ಲಿ ನಿಂತಿದ್ದಾರೆ. ಇಂದು ಸಂಜೆ ಹೊತ್ತಿಗೆ ಅದು ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ಅಂತಿಮ ಫಲಿತಾಂಶ ಬಂದ ನಂತರ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಅಚ್ಚರಿಯ ಫಲಿತಾಂಶಗಳು ಬರಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ. ಈಗಾಗಲೇ ಬರ್ತಿರುವ ಮಾಹಿತಿಯ ಪ್ರಕಾರ ಅತ್ಯಂತ ಇಡೀ ಕಣದಲ್ಲಿದ್ದಂತಹ ಅತ್ಯಂತ ಪ್ರಬಲ ಅಭ್ಯರ್ಥಿ ಡಿಕೆ ಸುರೇಶ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಅವರೊಬ್ಬರೇ ಸಣ್ಣಸಾಟವನ್ನು ನಡೆಸಿ ಕಾಂಗ್ರೆಸ್ನಿಂದ ಗೆದ್ದಂತಹ ಏಕೈಕ ಅಭ್ಯರ್ಥಿ ಡಿಕೆ ಸುರೇಶ್ ಅವರನ್ನ ಡಾಕ್ಟರ್ ಮಂಜುನಾಥ್ ಸುಪ್ರಸಿದ್ಧ ಹೃದಯ ತಜ್ಞ ವೈದ್ಯ ಅವನ ಪರಾಭವಗೊಳಿಸುವ ನಿಟ್ಟಿನಲ್ಲಿ ದಾಪುಗಾಲನ್ನು ಹಾಕ್ತಿರುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಸರಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಹೀಗೆ ಇನ್ನು ಸಂಜೆ ಹೊತ್ತಿಗೆ ಕ್ಷಣಕ್ಕೂ ಕೂಡ ರಿಸಲ್ಟ್ ಚೇಂಜ್ ಆಗುವುದರಿಂದ ನಾವು ಅದನ್ನು ಅಪ್ಡೇಟ್ ಮಾಡ್ತೇವೆ. ಸದ್ಯಕ್ಕೆ ಓವರ್ಆಲ್ ಪಿಕ್ಚರ್ ಹೇಗೆ ಭಾರತದ ಚಿತ್ರಣ ಬದಲಾಗ್ತಾ ಇದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ. ಇನ್ನಷ್ಟು ಮಾಹಿತಿಯ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ನಮಸ್ಕಾರ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.